ಇದು ಬಹಳ ಸೊಗಸಾದಂತಹ ಲಕ್ಷಣ. ಆದರೆ ಸ್ಪಷ್ಟತೆಯ ಕಡೆಗೆ ಸ್ವಲ್ಪ ಗಮನಿಸಬೇಕು. ಮಾತಾಡುವಾಗ ಸ್ಪಷ್ಟವಾಗಿರಬೇಕು ಉಚ್ಚಾರ, ಮಾತುಗಾರಿಕೆ ನಿಖರವಾಗಿರಬೇಕು. ಮಾತಾಡಿರುವ ಪ್ರತಿಯೊಂದು ಅಕ್ಷರಗಳು ಶಬ್ದಗಳಾಗಿ ಮಾರ್ಪಡ್ತವೆ, ಶಬ್ದಗಳು ವಾಕ್ಯಗಳಾಗಿ ಮಾರ್ಪಡ್ತವೆ. ಇದನ್ನು ಗಮನಿಸಿಕೊಂಡು ಹೋಗಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಇನ್ನು ಎರಡನೇ ವಿದ್ಯಾರ್ಥಿ ರೋಹಿತ್ ಅವರು ಕೂಡ ಕಿವುಡರು ಅಂತಕ್ಕಂತಹ ವಿಷಯ ಬಹಳ ಸೊಗಸಾಗಿ ಆರಂಭಿಸಿದರು. ಆಡು ಭಾಷೆಯೊಂದಿಗೆ ಹಾಸ್ಯಭರಿತವಾದಂತಹ ಮಾತುಗಾರಿಕೆ, ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟರು. ಗ್ರಾಮ್ ಬೆಲ್ ಕಿವುಡ ಅಂತಕ್ಕಂಥ ಉದಾಹರಣೆ ಕೊಟ್ಟರು. ಆಮೇಲೆ ಚಿತ್ರಗೀತೆ ಕೂಡ ಅವರು ಉದಾಹರಣೆಯನ್ನು ಬಳಸಿದರು. ಆದರೆ ಒಂದು ಸಲಹೆ, ಬಹುತೇಕ ಕೆಲವೊಂದು ಪ್ರದೇಶದ ಮಕ್ಕಳಿಗೆ ಈ ಸಮಸ್ಯೆ ಇದೆ. ಅಣ ಮತ್ತು ನ ಈ ಎರಡರ ಉಚ್ಚಾರ ನಾನು ಬಹಳ ಸಲ ಹೇಳ್ತೇನೆ ವರ್ಗದಲ್ಲಿ ಕೂಡ. ನೊಣ ಅಂತಕ್ಕಂಥ ಪದವನ್ನು ನೊಣ ಅಂತಲೇ ಉಪಯೋಗಿಸ್ತಾರೆ. ಇಲ್ಲಿಯೂ ಕೂಡ ಅವನು ಆನೆ ಆನೆ ಎರಡನ್ನು ಸಮವಾಗಿ ಉಪಯೋಗಿಸಿದ್ರು. ಹೀಗಾಗಿ ಅದನ್ನು ಆನೆ ಇದ್ದರೆ ಆನೆಯನ್ನಾಗಿ, ಆನೆ ಎಲೆಫೆಂಟ್ ಇದ್ದರೆ ಅದನ್ನು ಆನೆಯನ್ನಾಗಿ ಉಪಯೋಗಿಸಬೇಕು. ಇದೊಂದು ಒಂದು ಕಿರು ಪರಿವರ್ತನೆ ಅಗತ್ಯ ಇದೆ. ಇನ್ನು ಶಿವಾನಂದ ಕುರುಡರ ಬಗ್ಗೆ ಹೇಳಿದರು, ಆಮೇಲೆ ನೇತ್ರದಾನದ ಬಗ್ಗೆ ಹೇಳಿದರು. ಇದು ನಿಜವಾಗಿಯೂ ಒಂದು ಒಳ್ಳೆಯ ಭಾಷಣದಲ್ಲೇ ಇತ್ತು, ಅಂತಹ ವ್ಯತ್ಯಾಸಗಳೇನಿಲ್ಲ. ಪವನ್ ಅವರು ಚಿಕ್ಕ ಮಕ್ಕಳ ಬಗ್ಗೆ ಹೇಳಿದರು, ಆ ಸೊಗಸಾದಂಥ ಮಾತುಗಾರಿಕೆ ಇತ್ತು. ಹೆತ್ತ ಮಕ್ಕಳಿಗೆ ಹೆಗ್ಗಣವೇ ಮುದ್ದು ಅಂತಕ್ಕಂತಹ ಮಾತು. ಅವರು ಜನಪದ ತ್ರಿಪದಿಗಳ ಬಳಕೆಯನ್ನು ಮಾಡಿದರು. ಆನಂತರ ಕಿರು ನಗೆಗಳನ್ನು ಚುಟುಕುಗಳನ್ನು ಹೇಳಿದರು. ಮಕ್ಕಳು ಮಣ್ಣಿನ ಮಡಿಕೆಗೆ ಬೇಕಾಗಿರ್ತಕ್ಕಂಥ ಹಸಿ ಮಣ್ಣು ಇದ್ದಂತೆ ಅಂತಕ್ಕಂಥ ಬಹಳ ಸೊಗಸಾದಂಥ ಉದಾಹರಣೆ ಹೇಳಿದರು. ಇನ್ನು ಸಂದೇಶ್ ಅವರು ಕಿವುಡರ ಬಗ್ಗೆ ಸೊಗಸಾದಂತಹ ಮಾತನ್ನು ಹೇಳಿದರು ಅವರು ಕೂಡ. ಅವರಲ್ಲಿಯೂ ಅಂತಹ ಒಂದೇನು ವ್ಯತ್ಯಾಸ ಇಲ್ಲ. ಇನ್ನು ಬಸವರಾಜ್ ಅವರು ಕಿವುಡರ ಬಗ್ಗೆ ಹೇಳಿದರು. ಇಲ್ಲಿ ವಿಶೇಷವಾದಂಥ ವೇದಿಕೆ ಅವರಿಗಾಗಿ ಸಿದ್ಧಪಡಿಸಲಾಗಿತ್ತು. ಆ ವೇದಿಕೆಯ ಮೇಲೆ ಮಾತಾಡೋದು ಒಂದೇನು ಸಂಕೇತ ಅಂತಂದರೆ ಆತ್ಮವಿಶ್ವಾಸದ ಸಂಕೇತ. ನನ್ನಲ್ಲಿ ನಿಮಗೆ ಬೇಕಾದದಕ್ಕಿಂತ ಹೆಚ್ಚಿಗೆ ಆತ್ಮವಿಶ್ವಾಸ ಇದೆ ಅಂಥೇಳಿ ತೋರಿಸ್ಕೊಳ್ತಕ್ಕಂಥ ಸಂಕೇತ ಅದು. ತಾನೇ ಸ್ವತಃ ಬೇಡಿ ನನಗಿಲ್ಲಿ ಒಂದು ಬೇರೆ ನನಗೆ ವ್ಯವಸ್ಥೆ ಆಗಬೇಕು ಅಂತೇಳಿ ಮಾಡಿಕೊಂಡಿರ್ಬೋದು. ಆತ ಒಳ್ಳೆಯ ಮಾತುಗಾರಿಕೆ, ತುಂಬ ಹಾವಭಾವಗಳಿಂದ ಕೂಡಿತ್ತು. ಪ್ರತಿಯೊಂದು ವಾಕ್ಯಕ್ಕೂ ನಾಟಕೀಯವಾಗಿ ಆತ ಮಾತಾಡಿದರು ಅಂಥೇಳಿ ನಾನು ಹೇಳಬಹುದು. ಸೊಗಸಾದಂಥ ಭಾಷಣ. ಇನ್ನು ಪ್ರಭುದೇವ ಚಿಕ್ಕ ಮಕ್ಕಳ ಬಗ್ಗೆ ಒಳ್ಳೆಯ ವಿಷಯ ಸಂಗ್ರಹ ಬಹಳ ಚಂದಿತ್ತು. ಒಳ್ಳೊಳ್ಳೆಯ ಪದಗಳ ಬಳಕೆ ಇತ್ತು, ವಿಷಯ ಸಂಗ್ರಹ ಇತ್ತು, ಸ್ಪಷ್ಟತೆ ಇತ್ತು. ತಾಯಂದಿರ ಬಗ್ಗೆ ಆತ ಕೆಲವೊಂದು ವ್ಯಂಗ್ಯವಾದಂಥ, ಇಂದಿನ ತಾಯಂದಿರು ಏನು ಮಾಡ್ತಾರೆ ಅಂತಕ್ಕಂಥ ವ್ಯಂಗ್ಯ ಮಾತುಗಾರಿಕೆಯಿಂದ ಆತ ಎಲ್ಲರನ್ನ ಸ್ವಲ್ಪ ಕಣ್ಣು ತೆರೆಯುವಂತೆ ಮಾಡಿದರು ಅಂತ ನಾವು ಹೇಳ್ಬೋದು. ಗವಿಸ್ವಾಮಿ ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡಿ ಮಕ್ಕಳ ಮನಸ್ಸು ಸೊಗಸಾದದ್ದು, ನಿರ್ಮಲವಾದದ್ದು, ಉತ್ತಮ ಶಿಕ್ಷಣ, ಗತಕಾಲದ ಮಕ್ಕಳ ಆಟ, ವಿಭಿನ್ನತೆ, ದೂರದರ್ಶನ ಅಂತಕ್ಕಂಥದ್ದು ಒಂದು ಕೆಟ್ಟ ಡಬ್ಬೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸ್ವಲ್ಪ ಗವಿಸ್ವಾಮಿ ಅವರಲ್ಲಿ ನನಗೆ ಎಂದಿನ ಆತ್ಮವಿಶ್ವಾಸ ಕಂಡು ಬರಲಿಲ್ಲ. ಪ್ರತಿನಿತ್ಯ ಇರತಕ್ಕಂಥ ಯಾವತ್ತೂ ನಾನು ನೋಡಿರುವ ವಿದ್ಯಾರ್ಥಿ ಅಂತಹ